ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮಾಡ್ತಾ ಇರುವಂತ ಕಿವಿ ಮೇಲೆ ಹೂ ಅಭಿಯಾನದ ವಿರುದ್ಧ ಕೇಂದ್ರ ಸಚಿವ ಪ್ರಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದರು ಜೊತೆಗೆ ಅಶ್ವಥ್ ನಾರಾಯಣ್ ಹೇಳಿಕೆ ಬಗ್ಗೆ ಜೋಶಿ ಏನು ಹೇಳಿದ್ರು ಬನ್ನಿ ನೋಡೋಣ ಆಲ್ರೆಡಿ ಅಶ್ವಥ್ ನಾರಾಯಣ್ ಅವರು ಬಾಯಿ ತಪ್ಪಿನಿಂದ ನಾನು ಮಾತನಾಡಿದ್ದರ ಬಗ್ಗೆ ಅವರು ಕ್ಷಮೆ ಕೇಳಿದ್ದಾರೆ ಮತ್ತು ಅವರು ಇದನ್ನು ಸ್ಪಷ್ಟಪಡಿಸಿದ್ದಾರೆ ನಾನು ನೋಡಿದಂಗೆ ನಾನು ಹೊಡಿಬೇಕು ಅಂದ್ರೆ politically ಹೊಡಿಬೇಕು ಅಂತ ಹೇಳಿದ್ದೇನೆ ಹೊರತಾಗಿ ಅವರನ್ನು ಮುಗಿಸಬೇಕು ಅಂತ ಹೇಳಿಲ್ಲ ಅನ್ನುವಂತದನ್ನ ಹೇಳಿದ್ದಾರೆ ನಾನು ಓದಿದ್ದೇನೆ ಮತ್ತು ಅವರು ಅದರ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಬಾಯಿ ತಪ್ಪಿನಿಂದ ಸಿದ್ದರಾಮಯ್ಯನವರು ಅನೇಕ ಸರ್ತೆ ಮೋದಿ ಅವರಿಗೆ ನೀವೇನು ಮಾತಾಡಿದ್ರಿ ನೀವು ಮಾತಾಡಿದ್ರಿ ಅದಾದ ನಂತರ ಅಂತ ಅದನ್ನೆಲ್ಲ ನಾನು ಹೇಳಕ್ಕೆ ಹೋಗಲ್ಲ ನಾನು ಅದನ್ನ ಮಾತನಾಡಕ್ಕೆ ಹೋಗಲ್ಲ ಈಗ ಅವರು ಕ್ಷಮೆಯನ್ನ ಕೇಳಿದ್ದಾರೆ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಅದು ವಿಷಯ ಅಲ್ಲಿಗೆ ಮುಗಿತು ಅಂತ ನಾನು ಭಾವಿಸುತ್ತೇನೆ ಕಿಟಿಕಿಗಳು ಕಾಂಗ್ರೆಸ್ ಅವರು ನಿನ್ನೆ ಹೂ ಇಟ್ಕೊಂಡು ಬಂದಿರುವಂತದ್ದು ಇದೆ ಬಂದಾಗ ಪರಸ್ಪರ ಟೀಕೆಗಳು ಜಾಸ್ತಿ ಆಗ್ತಾ ಹೋಗು ಸಹಜ ಅದ ಜನ ನಿಮಗೆ ಹೂ ಇಡೋರು ಇದ್ದಾರೆ ಇದನ್ನ ಬಗ್ಗೆ ಖಾತ್ರಿ ಇರಲಿ ನಿಮ್ಗೆ ಪಕ್ಕ ನಿಮಗೆ ಹೂ ಇಡೋರು ಇದ್ದಾರೆ ನಿಮ್ಮ ಕಿವಿ ಮೇಲೆ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ಹೂ ಇಟ್ಟಾರೆ ಈಗ ಆಲ್ರೆಡಿ ಕಾಂಗ್ರೆಸ್ ಪಾರ್ಟಿಯ ಎಷ್ಟು ಪ್ರಮಾಣದಲ್ಲಿ ಹೂ ಇಟ್ಟಾರಂತಂದ್ರೆ ಆ ಹೂವಿನೊಳಗೆ ಕಾಂಗ್ರೆಸ್ ಪಾರ್ಟಿ ಎದ್ದು ಬರ್ಲಿಕ್ಕಾಗ ಲಾಸ್ಟ್ ತಲೆ ಮೇಲೆ ಹೂ ಇಟ್ಟಾರೆ ಈ ರೀತಿಯಾದಂಥ ಅಪ್ರಬುದ್ಧವಾದಂಥ ಬಾಲಿಶ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡುವುದಿಲ್ಲ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದ್ರ ಬಗ್ಗೆ ತಾವೇನು ಪ್ರಶ್ನೆ ಕೇಳಿದರೆ ನಾನು ನಿಷ್ಠೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈಕಳುಗಳ ಇಂಥ ಒಂದು ಪ್ರಮುಖ ಖಾತೆಯನ್ನು ನಿರ್ವಹಿಸ್ತಾ ಇರೋದು ಯಾವುದೇ ವ್ಯಕ್ತಿಗೆ ನನ್ನ ಪ್ರಕಾರ ಜೀವನದ ಒಂದು ಸೌಭಾಗ್ಯ ಇದೆ ಅವರಂಥ ವ್ಯಕ್ತಿ ಬಹುಶಃ ಶತಮಾನಕ್ಕೊಬ್ಬರು ನರೇಂದ್ರ ಮೋದಿ ಅಂಥ ವ್ಯಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ರೇ ಸಾಮ್ರಾಜ್ಯಕ್ಕೆ ನಾನು ಯಾವತ್ತೂ ಉತ್ತರ ಕೊಟ್ಟಿಲ್ಲ ಐ ಆಮ್ ವೆರಿ ಸ್ಯಾಟಿಸ್ಫ್ಯಾಕ್ಟರಿಲಿ ವರ್ಕಿಂಗ್ ಅಂಡರ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ